ಅಗಲಿಕೆಯಿಂದ ಇಡೀ ಚಿತ್ರರಂಗ ಶೋಕ ಸಾಗರದಲ್ಲಿದೆ. ಈ ನಡುವೆ ನಟ ಪ್ರಭುದೇವ್ ಸಹೋದರ ನಾಗೇಂದ್ರ ಪ್ರಸಾದ್, ನಟ ಸಾಯಿಕುಮಾರ್ ಹಾಗೂ ನಟ ಡಾರ್ಲಿಂಗ್ ಕೃಷ್ಣ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ದರ್ಶನ ಪಡೆದು ಪುಷ್ಪ ನಮನ ಸಲ್ಲಿಸಿದ್ದಾರೆ. ಇವರತ್ನ ಮಾಡುವಾಗ ಎಷ್ಟೋ ವಿಷಯಗಳು, ಪೊಲೀಸ್ ಸ್ಟೋರಿಯಿಂದ ಹಿಡಿದು ಎಷ್ಟೋ ವಿಷಯಗಳು ನಾವು ಮಾತಾಡ್ಕೋತಾ ಇದ್ವಿ. ನಿಜವಾಗ್ಲೂ ಅಂಥ ಮನುಷ್ಯನ ನಾನು ನೋಡಲಿಲ್ಲ. ಇಟ್ಸ್ ವೆರಿ ಡೌನ್ ಟು ಎರ್ತ್, ವೆರಿ ಹಂಬಲ್. ಎಲ್ಲರ ಜೊತೆ ಮಾತಾಡೋ ರೀತಿಯಾಗಲಿ, ಆ ಮಾರ್ನಿಂಗ್ ಬಂದು ನಮಸ್ಕಾರ ಹೇಳೋದ್ರಿಂದ ಸಾಯಂಕಾಲ ಮನೆಗೆ ಹೋಗೋವರೆಗೂ ಇಲ್ಲೇ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ. ಹೊರತು ಈ ಥರ ಆಗುತ್ತೆ ಅಂತ ಯಾರು, ನಾವ್ಯಾರು ಎಲ್ಲರೂ ನಾವೆಲ್ಲರೂ ಯಾರೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಘಟನೆ ಆಗಿದ್ದೇ ತುಂಬ ಬೇಜಾರಾಗ್ತಾ ಇದೆ. ಸೊ ಇಟ್ಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಬೇಸಿಕ್ಲಿ. ಯಾಕಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅವರು ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ನಿಜವಾಗ್ಲೂ ಸೇ ವಿ ಲವ್ ಹಿಮ್. ಅಪು, ವಿ ಲವ್ ಯು, ವಿ ಮಿಸ್ ಯು, ಬಟ್ ನಮಗೆಲ್ಲ ಗೊತ್ತು ನೀವು ಇಲ್ಲೇ ಇದ್ದೀರಾ, ನಮ್ಮ ಜೊತೆನೇ ಇರ್ತೀರಾ ಅಂತ. ಅಂದರೆ ಅವ್ರ ಜೊತೆ ಇರೋದೇ ಒಂದು ಒಂದು ವೈಬ್ರೇಷನ್ ಇದ್ದಂಗೆ. ಅಂದರೆ ನಾವು ತುಂಬ ಜನ ಮೀಟ್ ಮಾಡಿದ್ದೀವಿ, ಸಾಕಷ್ಟು ಜನ ಸ್ಟಾರ್ಗಳಾಗ್ಬೋದು, ನಾವು ತುಂಬ ಜನ ನೋಡಿದ್ದೀವಿ, ಬಟ್ ಅಪ್ಪು ಸರ್ ಬಂದರೆ ಅದೊಂದು ಒಂದು ಆರ, ಅದೊಂದು ಒಂದು ಪವರ್ ಥರ. ಅವರು ತುಂಬ ಮೆಮೊರಬಲ್ ಅಂತ ಹೇಳ್ಬೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಕಳೆದಂಥ ಆ ಶೂಟಿಂಗ್ ಡೇಸು, ಎದುರುಗಡೆ ಅವರು ಎದುರುಗಡೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಮಾಡಿ ಮತ್ತೆ ಮನೆಗೆ ಹೋದಾಗ ಮಿಲಾನಾಗಿ ಹೇಳ್ತಾ ಇದ್ದೆ, ನನಗೆ ಒಂದು ಒಂದು ನಿಮಿಷಕ್ಕೆ ಒಂದು ಅಣ್ಣವ್ರ ಜೊತೆ ಮಾಡ್ದಂಗೆ ಒಂದು ಫೀಲ್ ಆಗ್ತಾ ಇತ್ತು. ನಾನು ಥಿಂಕ್ ನಾನು ತುಂಬ ಲಕ್ಕಿ ಅವ್ರ ಜೊತೆ ಅಷ್ಟು ಚಿತ್ರಗಳು ಮಾಡಿರೋದು, ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿರೋದು. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈ ಥರ ಸಿನಿಮಾಗೆ ಜಾಸ್ತಿ ವ್ಯಾಲ್ಯೂ ಕೊಟ್ಟು ಎಲ್ಲರಿಗೂ ಒಂದೊಳ್ಳೆ ರೀತಿಗೆ ತೊಗೊಂಡು ಹೋಗ್ತಿದ್ರು. ನನಗಿನ್ನೂ ನೆನಪಿದೆ ನಮ್ಮ ಮಾಡೋ ಸಿನಿಮಾದಲ್ಲಿ ಯಾವತ್ತೂ ಅಷ್ಟೇ ನನ್ಗೆ ಒಂದು ಅನಿಸಿದೆ ಅಂದರೆ ಇದೇ ಥರ ಪ್ರೊಡ್ಯೂಸರ್ಸು. ಅಪ್ಪು ಸರ್ ಒಂದು ಅದ್ಭುತವಾದ ಆ್ಯಕ್ಟರು, ಅದಕ್ಕಿಂತ ಅದ್ಭುತವಾದ ಒಂದು ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅವ್ರನ್ನ ಪ್ರೊಡ್ಯೂಸರಾಗಿ ನೋಡಿ ಇದರಲ್ಲೂ ಅಷ್ಟು ಅಷ್ಟು ಒಳ್ಳೆಯವರು ಅಂದರೆ ನನ್ನ ಲೈಫ್ ಪೂರ್ತಿ ಅವ್ರ ಕೆಳಗಡೆನೆ ಅವ್ರು ಮಾಡೋ ಸಿನಿಮಾದಲ್ಲೇ ಕೆಲಸ ಮಾಡೋಣ ಅಂತ ಆ ಥರ ಫೀಲಿಂಗ್ ಬರ್ತಿತ್ತು. ಏನಿಲ್ಲ, ನಾವೊಂದು ಒಂದು ರತ್ನನ ಕಳ್ಕೊಂಡಿದ್ದೀವಿ. ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ಅವ್ರ ಜೊತೆ ಕಳೆದಿರೋ ಅಂತ ಒಂದು ಅಷ್ಟು ಮೆಮರೀಸ್ ನಮ್ಮ ಜೊತೆ ಉಳ್ಕೊಂಡಿದೆ, ಅದನ್ನ ಸದಾ ಜೀವನ ಅದನ್ನ ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀವಿ. ಏನೋ ಶೂಟಿಂಗ್ ನಡೀತಾ ಇದೆ, ಆ ಶೂಟಿಂಗಲ್ಲಿ ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ, ಹೊರತು ಇದು ರಿಯಲ್ ಅಂತ ಅನಿಸ್ತಾ ಇಲ್ಲ. ಅಪ್ಪು ಜೊತೆ ಮಾಡಬೇಕು, ಅಪ್ಪು ಜೊತೆ ಮಾಡಬೇಕು ಅಂತ. ಇದೇ ಸಂದರ್ಭದಲ್ಲಿ ನಾಗೇಂದ್ರ ಪ್ರಸಾದ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಅವರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ನಮ್ಮ ಜೊತೆನಲ್ಲಿ ಈಗ ಆಕ್ಟರ್, ಡೈರೆಕ್ಟರ್, ಕೊರಿಯೋಗ್ರಾಫರ್ ನಾಗೇಂದ್ರ ಪ್ರಸಾದ್ ಅವರು ಇದ್ದಾರೆ. ಈಗಷ್ಟೇ ಕಂಠೀರವ ಸ್ಟುಡಿಯೋಗೆ ಬಂದು ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನ ದರ್ಶನ ಮಾಡಿದ್ರು, ಹಾಗೆ ಪುಷ್ಪನಮನ ಸಲ್ಲಿಸಿದ್ರು. ಬನ್ನಿ, ಅವರ ಹತ್ರ ಮಾತಾಡೋಣ. ಅವರ ಮತ್ತೆ ಪುನೀತ್ ಸರ್ ಒಡನಾಟ ಹೇಗಿತ್ತು ಅಂತ ಕೇಳೋಣ. ಸರ್, ಫಸ್ಟ್ ಟೈಮ್ ಅಪ್ಪು ಸರ್ನ ಭೇಟಿಯಾಗಿದ್ದು ಯಾವಾಗ ನೀವು? ಸೊ ಹೇಗಿತ್ತು ಆ ಭೇಟಿ? ಸರ್, ಮಾತೇ ಬರ್ತಾ ಇಲ್ಲ ಸರ್. ಈ ನಾನು ಅವಾಗೆಲ್ಲ ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಎಲ್ಲ ಚೆನ್ನೈಲೇ ಇತ್ತು. ಅವಾಗ ಅವ್ರ ಮನೆಗೆ ನಮ್ಮ ಅಪ್ಪಾಜಿ ಹೊಸ ಬೆಲಕು ನಂಗದ ಪಿಕ್ಚರು ಕೊರಿಯೋಗ್ರಾಫ್ ಮಾಡೋಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವಾಗ ಅವ್ರು ಬಂದು ಒಂದು ಹೊಸ ಟ್ರಕ್ ತಗೊಂಡ್ರು. ನಾನು ನೋಡಿಬಿಟ್ಟು ಬಾ ಆಡೋಣ ಅಂತ ಅವಾಗಲೇ ಏನೋ ಶೇರಿಂಗ್ ವಿತ್ ದ ಸ್ಮೈಲ್ ಅವಾಗ ಶೇರ್ ಮಾಡಿದ್ರು. ಅದಾದಮೇಲೆ ನಮ್ಮ ಅಪ್ಪಾಜಿ ಈ ಥರ ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಚಿತ್ರ ನಿರ್ದೇಶನ ಮಾಡಿದ ಮನಸ್ಸಲ್ಲ ನೀನೇನ ಬಂದು ಅವ್ರನ್ನೇ ಕರೆದಿದ್ದು, ಅದಕ್ಕೂ ಆ ಸ್ಮೈಲ್ ಮಾಡಿ ಅವರೇ ಆ ಪಿಕ್ಚರ್ನ ಓಪನಿಂಗ್ ಮಾಡಿದ್ರು. ಇದಾದಮೇಲೆ ನನ್ನ ಚಿತ್ರ ನಿರ್ದೇಶನ ಮಾಡೋಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಾಗ ಅವರು ಇಮ್ಮಿಡಿಯೇಟಾಗಿ ನಾನು ತಪ್ಪಿಕೊಂಡು ಆ ವಾರ್ಮ್ ಫೀಲಿಂಗ್ ಅದಲ್ಲ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಇದು ಬಂದು ಇಂಡಿಯನ್ ಫಿಲಿಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಿಸ್ ಲಾಸ್. ಅವರು ಅವತ್ತು ನನ್ನ ಬಂದು ತಪ್ಪಿಕೊಂಡು ಖುಷಿಯಾಗಿ ಚೆನ್ನಾಗಿ ಮಾಡಿ ಆ ನೆಗು ಮರೆಯೋಕ್ಕಾಗಲ್ಲ. ಲಾಸ್ಟ್ ಭೇಟಿಯಾಗಿದ್ದ ಆಗಿರ್ಬೋದು ಅಥವಾ ಮಾತಾಡಿದ್ದು ಯಾವಾಗಿತ್ತು ಸರ್? ಸರ್, ಕೊನೆಯಲ್ಲಿ ನಾನು ಬಂದು ಈ ಥರ ಸಾಂಗ್ ಮುಗಿದ ಮೇಲೆ ಫೋನ್ಲಿ ಮಾತಾಡ್ತಾ ಇದ್ದೀವಿ. ಅವರು ಕೊನೆಯಲ್ಲಿ ಈ ಥರ ಬಂದು ಸಾಂಗ್ ಮುಗೀತು ನಮ್ಮ ಅಣ್ಣನ ಜೊತೇಲಿ ಈ ಥರ ಸರ್ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಅವರು ಇಮ್ಮಿಡಿಯೇಟಾಗಿ ಖುಷಿಯಾಗಿ ತಿರ್ಗಾ ತಪ್ಕೊಂಡ್ರು.
ಶೂಟಿಂಗ್ ಮುಗಿದ ಮೇಲೂ ತಕ್ಕೊಂಡು ಬಂದ ಮೇಲೆ ತಕ್ಕೋತಾರ ಹಗ್ಗು. ಅವರು ಬಂದು ಕೊನೆಯಲ್ಲಿ ಈ ಥರ ಸಾಂಗ್ ಮುಗಿದ ಮೇಲೆ, ಸರ್ ತುಂಬ ತುಂಬ ಥ್ಯಾಂಕ್ಸ್ ಸರ್, ಸಾಂಗ್ ತುಂಬ ಚೆನ್ನಾಗಿ ಬಂದದ ಅಂತ ಅಂದ ತಕ್ಷಣ ನಾನು ನಿನ್ಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ನನ್ನದು ಒಂದು ಆಸೆ ಇತ್ತು ನಿಮ್ಮ ಅಣ್ಣನ ಜೊತೇಲಿ ಆಡೋದು, ತುಂಬ ಥ್ಯಾಂಕ್ಸ್ ಅಂತ ಒಂದು 48,000 ವರ್ಸಾಚಿ ಶೂ ನನ್ನ ಗಿಫ್ಟ್ ಮಾಡಿದ್ರು, ತುಂಬ ಮರೆಯೋಕೆ ಆಗಲ್ಲ. ಸರ್, ಆಸ್ ಎ ಕೋರಿಯೋಗ್ರಾಫರ್ ಅಪ್ಪು ಸರ್ ಆಸ್ ಎ ಡ್ಯಾನ್ಸರ್, ಸೊ ಹೇಗಿರುತ್ತೆ, ಹೌ ಡು ಯು ಯುನೋ ಅವ್ರ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ ಡ್ಯಾನ್ಸರ್ ಆಗಿ? ಫಸ್ಟ್ ಅವ್ರು ಬಂದು ನಮ್ಮ ಅಣ್ಣನ ಜೊತೇಲಿ ಆಡಾಗ ಈ ಹ್ಯಾಸ್ ಇಸ್ ಓನ್ ಸ್ಟೈಲ್, ಅದು ಬಂದು ಏನೋ ಅದು ತಗೊಂಡು ಅಬ್ಸರ್ವ್ ಮಾಡಿಕೊಂಡು ಅವ್ರ ಅವ್ರ ಸ್ಟೈಲಲ್ಲಿ ಅವ್ರು ಆಡೋ ರೀತಿ ಐತಲ್ಲ ಅದು ನೀವೆಲ್ಲರೂ ಗೊತ್ತು ಇವಾಗ ಎಂತ ಸೂಪರ್ ಡ್ಯಾನ್ಸರ್. ಶೂಟಿಂಗ್ ಟೈಮಲ್ಲಿ ಆದಂಥ ಕೆಲವು ಅನುಭವ ಏನಾದರೂ ಬಿಚ್ಚಿಡ್ಬೋದಾ ಅಂತ ಅಂದ್ಬಿಟ್ಟು, ಅಂದರೆ ಬಾಂಡಿಂಗ್, ಅವ್ರು ಮಾತಾಡೋ ರೀತಿ, ಅವ್ರು ರೆಸ್ಪಾಂಡ್ ಮಾಡ್ತೀವಿ ಇದು ರೀತಿ ಸರ್ ಅದು ಜಾಸ್ತಿ ಅದ. ಆದರೆ ಅದೇ ಒಂದು ಚಿಕ್ಕ ವಿಷಯ ನಾನು ಅನ್ನಲ್ಲ, ಈಗ ಪೆಪ್ಸಿ ಅದ್ರ ಬದಲ ಅವ್ರು ಮುಂದೆ ರಿಕ್ವೆಸ್ಟ್ ಮಾಡಿದ್ರೆ ಈ ಥರ ರೈತ್ರಿಗೆ ಎಳ್ನೀರು ಕುಡಿಬೋದಲ್ಲ ಇದು ಆ್ಯಡ್ ಮಾಡ್ಬೋದಾ ಅಂತ ಅಂದರು. ಸರ್ ಏನು ಸರ್ ಅವಾಗ ಅಂತಿರು, ಅವ್ರು ಅಂತಿದ್ರು ಪರ್ಸ್ನಲಾಗಿ, ಸಿ ಒಂದು ಆ್ಯಕ್ಟ್ರ್ ಬಂದು ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗೋದು ಮಾತ್ರ ಅಲ್ಲ, ಅವ್ರಿಗಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇಸ್ ಅ ಸೂಪರ್ ಸ್ಟಾರ್ ಯಾರ್ ಈ ಡಸನ್ ಹ್ಯಾವ್ ಟು ಸೇ ಇಟ್. ಇದಿಷ್ಟು ನಾಗೇಂದ್ರ ಪ್ರಸಾದ್ ಅವ್ರ ಮಾತು. ಅವ್ರ ಜೊತೆಯಲ್ಲಿ ಕೆಲವೇ ದಿನ ಟೈಮ್ ಸ್ಪೆಂಡ್ ಮಾಡಿದ್ರು ಸಹ ಆ ನೆನಪುಗಳು ಕೊನೆವರೆಗೂ ಉಳಿಯುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.